ನಮಸ್ಕಾರ ಎಲ್ಲರಿಗೂ ಕನ್ನಡದಿಂದ ಹಿಂದಿ ಕಲಿಯಿರಿ ಇದರ 18ನೇ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕ್ಯಾ ಕ್ಯಾ ಅಂದ್ರೆ ಏನು ಕ್ಯಾ ಅಂದ್ರೆ ಏನು ಆಯ್ತಾ ಪ್ರಶ್ನಾರ್ಥಕ ಅದು ಏನು ಅಂತ ಹೇಳಿ ಕೇಳಲಿಕ್ಕೆ ವಹ ಕ್ಯಾ ಹೇ ಅಂತ ಹೇಳಿ ಹೇಳಬೇಕಾಗುತ್ತದೆ ಇಲ್ಲಿ ಅದು ಅಂದ್ರೆ ವಹ ಏನು ಅಂದ್ರೆ ಕ್ಯಾ ಹೇ ಅಂದ್ರೆ ಆಗಿದೆ ಅಂತ ಅದು ಏನಾಗಿದೆ ಅದು ಏನು ಆಗಿದೆ ಆದ್ರೆ ಆ ಆಗಿದೆವನ್ನು ನಾವು ಕನ್ನಡದಲ್ಲಿ ಹೇಳೋದಿಲ್ಲ ಅಷ್ಟೇ ಅಲ್ವಾ ಅದು ಏನು ಅಂತ ಹೇಳ್ತೇವೆ ಆದ್ರೆ ಹಿಂದಿಯಲ್ಲಿ ಹೇ ಅನ್ನೋದು ಬೇಕಾಗುತ್ತದೆ ವಹ ಜೊತೆ ಹೇ ಬರ್ತದೆ ಅಂತ ಹೇಳಿದನೆ ಅದನ್ನೇ ಬಳಸಬೇಕು ಆಯ್ತಾ ನಿಮ್ಮ ಹೆಸರು ಏನು ಅಂದ್ರೆ ನಿಮ್ಮ ಹೆಸರು ಏನು ಆಗಿದೆ ಆಗಿದೆ ಅನ್ನು ಹೇಳೋದಿಲ್ಲ ಹಿಂದಿಯಲ್ಲಿ ಆಪಕಾ ನಾಮ್ ಕ್ಯಾ ಹೇ ಆಪಕಾ ನಾಮ್ ಕ್ಯಾ ಹೇ ಆಪಕಾ ಅಂದ್ರೆ ನಿಮ್ಮ ಇಲ್ಲಿ ನೀವು ತುಮಾರ ಅಂತ ಕೂಡ ಬಳಸಬಹುದು ತೇರಾ ಅಂತ ಕೂಡ ಬಳಸಬಹುದು ಆ ತೇರಾವನ್ನು ಬಿಟ್ಬಿಡಿ ಆದಷ್ಟು ಆಯ್ತಾ ತುಮಾರ ಮತ್ತು ಆಪಕವನ್ನು ಬಳಸಬಹುದು ನಾಮ್ ಅಂದ್ರೆ ಹೆಸರು ಕ್ಯಾ ಅಂದ್ರೆ ಏನು ಹೇ ಅಂದ್ರೆ ಆಗಿದೆ ಅಂತ ನೀನು ಏನು ಮಾಡುತ್ತಾ ಇದ್ದೀಯ ನೀನು ಏನು ಮಾಡುತ್ತಾ ಇದ್ದೀಯ ತುಮ್ ಕ್ಯಾ ಕರ್ ರಹೆ ಹೋ ತುಮ್ ಕ್ಯಾ ಕರ್ ರಹೆ ಹೋ ತುಮ್ ಅಂದ್ರೆ ನೀನು ನೀವು ಆಪ್ ಕೂಡ ಬಳಸಬಹುದು ತೂ ಕೂಡ ಬಳಸಬಹುದು ನಾನು ಇಲ್ಲಿ ಈ ಉದಾಹರಣೆಯಲ್ಲಿ ತುಮ್ ಅನ್ನು ಬಳಸಿದ್ದೇನೆ ಕ್ಯಾ ಅಂದ್ರೆ ಏನು ಕರ್ ಅಂದ್ರೆ ಮಾಡು ರಹೆ ಅಂದ್ರೆ ತಾ ಹೋ ಅಂದ್ರೆ ಇದ್ದೀಯ ಅಂತ ಈ ತರ ವಾಕ್ಯಗಳನ್ನು ರಚಿಸೋದು ನಾವು ಕಲ್ತ್ವಿ ಅಲ್ವಾ ತುಮ್ ಜೊತೆ ರಹೆ ಬರ್ತದೆ ಪುಲ್ಲಿಂಗಕ್ಕೆ ಸೇರಿದಾಗ ನಾವು ಈ ವಾಕ್ಯವನ್ನು ಒಬ್ಬ ಪುಲ್ಲಿಂಗಕ್ಕೆ ಸೇರಿದವನಿಗೆ ಕೇಳ್ತಾ ಇದ್ದೇವೆ ಅಂತ ಅನ್ಕೊಳ್ಳಿ ತುಮ್ ಜೊತೆ ರಹೆ ಬರ್ತದೆ ಹೋ ಬರ್ತದೆ ಅದನ್ನೇ ಇಲ್ಲಿ ಹಾಕಿದೆ ಆಯ್ತಾ ನೀನು ಏನು ಮಾಡುತ್ತಾ ಇದ್ದೀಯ ಹೀಗೆ ಕ್ಯಾ ಅಂದ್ರೆ ಏನು ಸರಿನಾ ಇದು ಒಂದು ಬಳಕೆ ಆದ್ರೆ ಇನ್ನೊಂದು ಬಳಕೆ ಉಂಟು ಇನ್ನೊಂದು ಉಪಯೋಗ ಉಂಟು ಈ ಕ್ಯಾ ಅನ್ನುವಂಥದ್ದನ್ನ ಅದನ್ನ ನಾನು ಒಂದು ಟ್ರಿಕ್ ಅಲ್ಲಿ ಹೇಳಿಕೊಡ್ತೇನೆ ಅದರಿಂದ ಏನು ಪ್ರಯೋಜನ ಅಂತ ನಿಮ್ಗೆ ಈ ತರದ ವಾಕ್ಯವನ್ನು ರಚಿಸ್ಲಿಕ್ಕೆ ಗೊತ್ತುಂಟು ಅಲ್ವಾ ನಾನು ರಾಜೇಶ್ ನಾನು ರಾಜೇಶ್ ಮೇ ರಾಜೇಶ್ ಹೂ ಮೇ ರಾಜೇಶ್ ಹೂ ಮೇ ಅಂದ್ರೆ ನಾನು ರಾಜೇಶ್ ಅಂದ್ರೆ ರಾಜೇಶ್ ಹೂ ಅಂದ್ರೆ ಇದ್ದೇನೆ ಅಥವಾ ಆಗಿದ್ದೇನೆ ಅಂತ ಸರಿ ಅಲ್ವಾ ಈಗ ಈ ವಾಕ್ಯದ ಮೊದಲಿಗೆ ಈ ವಾಕ್ಯದ ಶುರುವಿನಲ್ಲಿ ನೀವು ಕ್ಯಾ ಹಾಕಿದ್ರೆ ಕ್ಯಾ ಮೇ ರಾಜೇಶ್ ಹೂ ಆಗ್ತದೆ ಇದೇ ವಾಕ್ಯ ಇದೇ ವಾಕ್ಯದ ಮೊದಲಿಗೆ ನಾವು ಕ್ಯಾವನ್ನು ಹಾಕಿದ್ವಿ ಕ್ಯಾ ಅಂದ್ರೆ ಏನು ಕ್ಯಾ ಅಂದ್ರೆ ಏನು ನೋಡಿ ಕ್ಯಾ ಅಂದ್ರೆ ಏನು ಕ್ಯಾ ಅಂದ್ರೆ ಏನು ಅಲ್ವಾ ಕಲ್ತ್ವಿ ನಾವು ಮೊದಲಿನ ಸ್ಲೈಡ್ ಅಲ್ಲಿ ಕ್ಯಾ ಅಂದ್ರೆ ಏನು ಆದ್ರೆ ಇಲ್ಲಿ ಏನು ಅನ್ನುವ ಅರ್ಥ ಬರುವುದಿಲ್ಲ ವಾಕ್ಯದ ಮೊದಲಲ್ಲಿ ಕ್ಯಾ ಇದ್ರೆ ಬೇರೆ ಅರ್ಥ ಬರ್ತದೆ ಆಯ್ತಾ ಕ್ಯಾ ಮೇ ರಾಜೇಶ್ ಹೂ ಇದೇ ವಾಕ್ಯ ಇದ್ರ ಮೊದಲಿಗೆ ಕ್ಯಾ ಹಾಕಿದ್ವಿ ಇದ್ರ ಅರ್ಥ ಏನಂದ್ರೆ ನಾನು ರಾಜೇಶನೇ ಅಂತ ಪ್ರಶ್ನೆ ಇದು ನಾನು ರಾಜೇಶ್ ಮೇ ರಾಜೇಶ್ ಹೂ ಅದಕ್ಕೆ ನೀವು ಕ್ಯಾ ಹಾಕಿದ್ರೆ ನಾನು ರಾಜೇಶನೇ ಆಯ್ತು ಕನ್ನಡದಲ್ಲಿ ಅಂದ್ರೆ ಪ್ರಶ್ನೆ ಪ್ರಶ್ನಾರ್ಥಕ ನಾನು ರಾಜೇಶನೇ ನಾನು ರಾಜೇಶ್ ನಾನು ರಾಜೇಶನೇ ಮೇ ರಾಜೇಶ್ ಹೂ ಕ್ಯಾ ಮೇ ರಾಜೇಶ್ ಹೂ ಈ ತರ ಕ್ಯಾವನ್ನು ಮೊದಲಿಗೆ ಹಾಕಿದ್ರೆ ಆಯ್ತು ಎಷ್ಟು ಸುಲಭ ಅಲ್ವಾ ನೆಕ್ಸ್ಟ್ ನಾನು ರಾಜೇಶ್ ಅಲ್ಲ ಅಂತ ಹೇಳೋದು ನಿಮ್ಗೆ ಗೊತ್ತುಂಟು ಹಿಂದಿಯಲ್ಲಿ ಅಲ್ವಾ ಮೇ ರಾಜೇಶ್ ನಹಿ ಹೂ ಮೇ ರಾಜೇಶ್ ನಹಿ ಹೂ ಇಲ್ಲಿ ಮೇ ಅಂದ್ರೆ ನಾನು ರಾಜೇಶ್ ಅಂದ್ರೆ ರಾಜೇಶ್ ನಹಿ ಹೂ ಅಂದ್ರೆ ಅಲ್ಲ ಅಂತ ಸರಿನಾ ಈಗ
ಇದೇ ವಾಕ್ಯಕ್ಕೆ ನೀವು ಕ್ಯಾ ಹಾಕಿದ್ರೆ ಈ ತರ ಆಗ್ತದೆ. ಇದೇ ವಾಕ್ಯಕ್ಕೆ ಅಂದ್ರೆ ವಾಕ್ಯದ ಮೊದಲಿಗೆ ಕ್ಯಾ ಹಾಕಿದ್ರೆ ಕ್ಯಾ ಮೇ ರಾಜೇಶ್ ನಹಿ ಹೂ ಆಯ್ತು. ಇದರ ಅರ್ಥ ಕನ್ನಡದಲ್ಲಿ ನಾನು ರಾಜೇಶ್ ಅಲ್ಲವೇ ಅಂತ. ನಾನು ರಾಜೇಶ್ ಅಲ್ಲ, ಮೇ ರಾಜೇಶ್ ನಹಿ ಹೂ. ನಾನು ರಾಜೇಶ್ ಅಲ್ಲವೇ, ಕ್ಯಾ ಮೇ ರಾಜೇಶ್ ನಹಿ ಹೂ. ನಕಾರಾತ್ಮಕ ವಾಕ್ಯ, ನಕಾರಾತ್ಮಕ ಪ್ರಶ್ನೆ. ಸಕಾರಾತ್ಮಕ ವಾಕ್ಯ, ಸಕಾರಾತ್ಮಕ ಪ್ರಶ್ನೆ. ತುಂಬಾ ಸುಲಭ. ನಿಮ್ಗೆ ಈ ಒಂದನೇ ವಾಕ್ಯ ಹಾಗೂ ಮೂರನೇ ವಾಕ್ಯ ರಚಿಸಲಿಕ್ಕೆ ಗೊತ್ತಿದ್ರೆ ಅದರ ಎದುರಿಗೆ ನೀವು ಕ್ಯಾವನ್ನು ಹಾಕಿದ್ರೆ ಎರಡನೇ ವಾಕ್ಯ ಹಾಗೂ ನಾಲ್ಕನೇ ವಾಕ್ಯ ಸಿಗ್ತದೆ. ಸರಿನಾ? ನೆಕ್ಸ್ಟ್ ಉದಾಹರಣೆ, ನೀನು ಸಂತೋಷವಾಗಿದ್ದೆ. ಭೂತಕಾಲದಲ್ಲುಂಟು ನೀನು ಸಂತೋಷವಾಗಿದ್ದೆ. ಇದನ್ನು ಹೇಗೆ ಮಾಡೋದಂತ ನಿಮ್ಗೆ ಗೊತ್ತುಂಟು. ತುಂ ಖುಷ್ ಥೇ, ತುಂ ಖುಷ್ ಥೇ. ಇಲ್ಲಿ ನೀನು ಅಂದ್ರೆ ತುಂ, ಖುಷ್ ಅಂದ್ರೆ ಸಂತೋಷ, ಥೇ ಅಂದ್ರೆ ವಾಗಿದ್ದೆ ಅಂತ ಅಲ್ವಾ. ಈಗ ಇದೇ ವಾಕ್ಯದ ಮೊದಲಿಗೆ ನೀವು ಕ್ಯಾವನ್ನು ಹಾಕಿದರೆ ಕ್ಯಾ ತುಂ ಖುಷ್ ಥೇ, ಕ್ಯಾ ತುಂ ಖುಷ್ ಥೇ ಅಂತ ಆಗ್ತದೆ. ಇದು ಕನ್ನಡದಲ್ಲಿ ನೀನು ಸಂತೋಷವಾಗಿದ್ದೆಯೇ ಅಂತ ಹೇಳಿ ಕೇಳಿದಾಗೆ, ನೀನು ಸಂತೋಷವಾಗಿದ್ದೆ, ತುಂ ಖುಷ್ ಥೇ ಸಕಾರಾತ್ಮಕ. ನೀನು ಸಂತೋಷವಾಗಿದ್ದೆಯೇ, ಕ್ಯಾ ತುಂ ಖುಷ್ ಥೇ ಈ ತರ ಸಕಾರಾತ್ಮಕ, ಸಕಾರಾತ್ಮಕ ಪ್ರಶ್ನೆ. ಕ್ಯಾ ಮೊದಲಿಗೆ ಬಂದಾಗ ಏನು ಅನ್ನುವ ಅರ್ಥ ಇರುವುದಿಲ್ಲ ಅದಕ್ಕೆ. ಸರಿನಾ? ನೆಕ್ಸ್ಟ್, ನೀನು ಸಂತೋಷವಾಗಿರಲಿಲ್ಲ. ನೀನು ಸಂತೋಷವಾಗಿರಲಿಲ್ಲ, ತುಂ ಖುಷ್ ನಹಿ ಥೇ. ತುಂ ಖುಷ್ ನಹಿ ಥೇ. ತುಂ ಅಂದ್ರೆ ನೀನು, ಖುಷ್ ಅಂದ್ರೆ ಸಂತೋಷ, ನಹಿ ಥೇ ಅಂದ್ರೆ ವಾಗಿರಲಿಲ್ಲ ಅಂತ. ನಕಾರಾತ್ಮಕ ವಾಕ್ಯ. ಇದರ ಮೊದಲಿಗೆ ನೀವು ಕ್ಯಾ ಹಾಕಿದ್ರೆ ಕ್ಯಾ ತುಂ ಖುಷ್ ನಹಿ ಥೇ ಅಂತ ಆಗ್ತದೆ. ಕ್ಯಾ ತುಂ ಖುಷ್ ನಹಿ ಥೇ ಅಂದ್ರೆ ಕನ್ನಡದಲ್ಲಿ ನೀನು ಸಂತೋಷವಾಗಿರಲಿಲ್ಲವೇ, ನೀನು ಸಂತೋಷವಾಗಿರಲಿಲ್ಲವೇ ಈ ತರ ನಕಾರಾತ್ಮಕ ಪ್ರಶ್ನೆ. ಸಕಾರಾತ್ಮಕ ಪ್ರಶ್ನೆ, ನಕಾರಾತ್ಮಕ ಪ್ರಶ್ನೆ. ಸಕಾರಾತ್ಮಕ ವಾಕ್ಯ, ನಕಾರಾತ್ಮಕ ವಾಕ್ಯ. ಹೀಗೆ ನಿಮಗೆ ಎರಡು ವಾಕ್ಯ ಗೊತ್ತಿದ್ರೆ ಮತ್ತೆರಡನ್ನ ಸುಲಭವಾಗಿ ಹಿಂದಿಯಲ್ಲಿ ರಚಿಸಬಹುದು. ಸರಿನಾ? ಇನ್ನೊಂದು ಉದಾಹರಣೆ, ನಾಯಿ ಬೊಗಳುತ್ತಾ ಇದೆ. ನಾಯಿ ಬೊಗಳುತ್ತಾ ಇದೆ, ಇದನ್ನು ಹೇಗೆ ರಚಿಸುವುದು ಅಂತ ನಿಮ್ಗೆ ಗೊತ್ತುಂಟು, ಕಲ್ತಿದ್ದೀರಿ. ಕುತ್ತ ಭೌಂಕ್ ರಹಾ ಹೇ, ಕುತ್ತ ಭೌಂಕ್ ರಹಾ ಹೇ. ಕುತ್ತ ಅಂದ್ರೆ ನಾಯಿ, ಭೌಂಕ್ ಅಂದ್ರೆ ಬೊಗಳು, ರಹಾ ಅಂದ್ರೆ ತಾ, ಹೇ ಅಂದ್ರೆ ಇದೆ. ಇದೇ ವಾಕ್ಯದ ಮೊದಲಿಗೆ ನೀವು ಕ್ಯಾವನ್ನು ಹಾಕಿದ್ರೆ ಕ್ಯಾ ಕುತ್ತ ಭೌಂಕ್ ರಹಾ ಹೇ ಆಯ್ತು. ಇದು ಕನ್ನಡದಲ್ಲಿ ನಾಯಿ ಬೊಗಳುತ್ತಾ ಇದೆಯೇ ಅಂತ ಕೇಳಿದಾಗೆ, ಇದು ಸಕಾರಾತ್ಮಕ, ಇದು ಸಕಾರಾತ್ಮಕ ಪ್ರಶ್ನೆ. ನೆಕ್ಸ್ಟ್, ನಾಯಿ ಬೊಗಳುತ್ತಾ ಇಲ್ಲ, ಕುತ್ತ ಭೌಂಕ್ ನಹಿ ರಹಾ ಹೇ. ಕುತ್ತ ಭೌಂಕ್ ನಹಿ ರಹಾ ಹೇ, ನಕಾರಾತ್ಮಕ. ಇದರ ಮೊದಲಿಗೆ ಕ್ಯಾ ಹಾಕಿದ್ರೆ ಕ್ಯಾ ಕುತ್ತ ಭೌಂಕ್ ನಹಿ ರಹಾ ಹೇ ಆಗ್ತದೆ. ಇದು ಕನ್ನಡದಲ್ಲಿ ನಾಯಿ ಬೊಗಳುತ್ತಾ ಇಲ್ಲವೇ ಅಂತ ಆಗ್ತದೆ. ನಕಾರಾತ್ಮಕ ಪ್ರಶ್ನೆ ಆಯ್ತು. ಸಕಾರಾತ್ಮಕ ವಾಕ್ಯ, ಸಕಾರಾತ್ಮಕ ಪ್ರಶ್ನೆ. ನಕಾರಾತ್ಮಕ ವಾಕ್ಯ, ನಕಾರಾತ್ಮಕ ಪ್ರಶ್ನೆ. ಸರಿನಾ? ಇದೇ ರೀತಿ ನೀವು ಸಕಾರಾತ್ಮಕ ವಾಕ್ಯ, ನಕಾರಾತ್ಮಕ ವಾಕ್ಯ ಗೊತ್ತಿದ್ರೆ ಉಳಿದಿದ್ದ ಎರಡನ್ನ ಸುಲಭವಾಗಿ ಮಾಡಬಹುದು. ಹಾಗೂ ಇದೇ ತರ ನೀವು ಎಲ್ಲಾ ವಾಕ್ಯಗಳಿಗೂ ಮಾಡಬಹುದು. ಆಯ್ತಾ? ಎಲ್ಲಾ ಸಕಾರಾತ್ಮಕ ವಾಕ್ಯ, ನಕಾರಾತ್ಮಕ ವಾಕ್ಯಕ್ಕೂ ನೀವು ಕ್ಯಾ ಸೇರಿಸಿದ್ರೆ ಆಯ್ತು, ಉಳಿದಿದ್ದ ಎರಡು ಸಿಗ್ತದೆ. ನಿಮ್ಮ ಹೆಸರು ರಾಮ,
ನಿಮ್ಮ ಹೆಸರು ರಾಮ, ಇದನ್ನ ಹಿಂದಿಯಲ್ಲಿ ಆಪ್ಕಾ ನಾಮ್ ರಾಮ್ ಹೇ, ಆಪ್ಕಾ ನಾಮ್ ರಾಮ್ ಹೇ ಅಂತೇಳಿ ಹೇಳ್ತೇವೆ. ಇಲ್ಲಿ ನಿಮ್ಮ ಅಂದ್ರೆ ಆಪ್ಕಾ, ನೀವು ತೇರಾ ಅಥವಾ ತುಮಾರ ಅಂತ ಕೂಡ ಬಳಸಬಹುದು. ಆದರೆ ಆಪ್ಕಾ ಅಂತ ಬಳಸಿದ್ರೆ ಜಾಸ್ತಿ ಗೌರವ ಕೊಟ್ಟಾಗ ಆಗ್ತದೆ. ಆಯ್ತಾ? ಹೆಸರು ಅಂದ್ರೆ ನಾಮ್, ರಾಮ ಅಂದ್ರೆ ರಾಮ, ಹೇ ಅನ್ನೋದು ಬೇಕು. ಹೇ ಅನ್ನೋದನ್ನ ಯಾಕೆ ತಗೊಂಡಿದ್ದೇವೆ ಅಂದ್ರೆ ಇಲ್ಲಿ ಆಪ್ ತಗೊಂಡಿದ್ದೇವೆ, ಅದಕ್ಕೆ ಆಪ್ ಜೊತೆ ಹೇ ಬರ್ತದೆ ಅಂತ ಹೇಳಿದ್ದೆ, ಹಾಗಾಗಿ ಹೇ ಅನ್ನು ತಗೊಂಡಿದ್ದೇನೆ. ಈಗ ಇದೇ ವಾಕ್ಯದ ಮೊದಲಿಗೆ ಕ್ಯಾವನ್ನು ಹಾಕಿದರೆ ಇದೊಂದು ಪ್ರಶ್ನೆ ಆಗ್ತದೆ. ನಿಮ್ಮ ಹೆಸರು ರಾಮನೇ, ನಿಮ್ಮ ಹೆಸರು ರಾಮನೇ, ಇದೇ ವಾಕ್ಯಕ್ಕೆ ಕ್ಯಾ ಹಾಕಿದ್ರೆ ಆಯ್ತಷ್ಟೇ. ಕ್ಯಾ ಆಪ್ಕಾ ನಾಮ್ ರಾಮ್ ಹೇ, ಕ್ಯಾ ಆಪ್ಕಾ ನಾಮ್ ರಾಮ್ ಹೇ, ಈ ತರ ಮೊದಲಿಗೆ ಕ್ಯಾ ಬಂತು ಮತ್ತೆ ಇದು ಬಂತು, ಆವಾಗ ಇದೊಂದು ಪ್ರಶ್ನೆ ಆಯ್ತು. ಈಗ ಕ್ಯಾ ಆಪ್ಕಾ ನಾಮ್ ರಾಮ್ ಹೇ ಅನ್ನೋದನ್ನ ಈ ರೀತಿ ಕೂಡ ಹೇಳ್ಬೋದು ನೀವು. ಆಪ್ಕಾ ನಾಮ್ ರಾಮ್ ಹೇ ಕ್ಯಾ, ಈ ತರ ಕೂಡ ನೀವು ನಿಮ್ಮ ಹೆಸರು ರಾಮನೇ ಅಂತ ಕೇಳ್ಬೋದು. ಅಂದ್ರೆ ಈ ಕ್ಯಾವನ್ನು ನೀವು ಈ ವಾಕ್ಯದ ಮೊದಲಿಗೆ ಹಾಕುವ ಬದಲು ಕೊನೆಯಲ್ಲಿ ಕೂಡ ಹಾಕ್ಬೋದು. ಹಾಕಿದ್ರೆ ಇದೇ ಅರ್ಥ ಬರ್ತದೆ, ಆಪ್ಕಾ ನಾಮ್ ರಾಮ್ ಹೇ ಕ್ಯಾ, ಈ ತರ. ಸರಿನಾ? ನೆಕ್ಸ್ಟ್ ನಿಮ್ಮ ಹೆಸರು ಶಿಲ್ಪ, ನಿಮ್ಮ ಹೆಸರು ಶಿಲ್ಪ, ಆಪ್ಕಾ ನಾಮ್ ಶಿಲ್ಪ ಹೇ, ಆಪ್ಕಾ ನಾಮ್ ಶಿಲ್ಪ ಹೇ. ಇಲ್ಲಿ ನಿಮ್ಮ ಅಂದ್ರೆ ಆಪ್ಕಾ, ಹೆಸರು ಅಂದ್ರೆ ನಾಮ್, ಶಿಲ್ಪ ಅಂದ್ರೆ ಶಿಲ್ಪ, ಹೇ ಅಂದ್ರೆ ಆಗಿದೆ ಅಂತ. ಆಯ್ತಾ? ಈಗ ಈ ವಾಕ್ಯವನ್ನು ಪ್ರಶ್ನೆಗೆ ಚೇಂಜ್ ಮಾಡಲಿಕ್ಕೆ, ಈ ತರ ನಿಮ್ಮ ಹೆಸರು ಶಿಲ್ಪವೇ ಮಾಡಲಿಕ್ಕೆ ಈ ವಾಕ್ಯದ ಮೊದಲಿಗೆ ಕ್ಯಾ ಹಾಕಿದ್ರೆ ಆಯ್ತಷ್ಟೇ. ಕ್ಯಾ ಆಪ್ಕಾ ನಾಮ್ ಶಿಲ್ಪ ಹೇ, ಹೀಗೆ ಬಂದಾಗ ನಿಮ್ಮ ಹೆಸರು ಶಿಲ್ಪವೇ ಅಂತ ಆಗ್ತದೆ. ಸರಿನಾ? ನಿಮ್ಮ ಹೆಸರು ಏನು, ನಿಮ್ಮ ಹೆಸರು ಏನು, ಇದನ್ನ ಹಿಂದಿಯಲ್ಲಿ ಆಪ್ಕಾ ನಾಮ್ ಕ್ಯಾ ಹೇ, ಆಪ್ಕಾ ನಾಮ್ ಕ್ಯಾ ಹೇ ಅಂತೇಳಿ ಹೇಳ್ತೇವೆ. ನಿಮ್ಮ ಅಂದ್ರೆ ಆಪ್ಕಾ, ಹೆಸರು ಅಂದ್ರೆ ನಾಮ್, ಏನು ಅಂದ್ರೆ ಕ್ಯಾ, ಹೇ ಅಂದ್ರೆ ಆಗಿದೆ ಅಂತ. ಸರಿನಾ? ನೆಕ್ಸ್ಟ್ ಇದು ಪುಸ್ತಕ, ಇದು ಪುಸ್ತಕ, ಯಹ ಕಿತಾಬ್ ಹೇ, ಯಹ ಕಿತಾಬ್ ಹೇ, ಯಹ ಅಂದ್ರೆ ಇದು, ಕಿತಾಬ್ ಅಂದ್ರೆ ಪುಸ್ತಕ, ಹೇ ಅಂದ್ರೆ ಆಗಿದೆ ಅಂತ. ಈಗ ಇದನ್ನ ಪ್ರಶ್ನೆಯ ರೂಪಕ್ಕೆ ತರಬೇಕಿದ್ರೆ, ಅಂದ್ರೆ ಈ ತರ ನೀವು ಕೇಳಬೇಕಿದ್ರೆ ಇದು ಪುಸ್ತಕವೇ ಅಂತ ಹೇಳಿ ಕೇಳಬೇಕಿದ್ರೆ ಈ ವಾಕ್ಯದ ಮೊದಲಿಗೆ ಕ್ಯಾ ಹಾಕಿದ್ರೆ ಆಯ್ತಷ್ಟೇ. ಹಾಕಿದಾಗ ಕ್ಯಾ ಯಹ ಕಿತಾಬ್ ಹೇ, ಕ್ಯಾ ಯಹ ಕಿತಾಬ್ ಹೇ ಅಂತ ಆಗ್ತದೆ. ಕ್ಯಾ ಯಹ ಕಿತಾಬ್ ಹೇ ಅಂದ್ರೆ ಇದು ಪುಸ್ತಕವೇ ಅಂತ ಪ್ರಶ್ನೆ. ಆಯ್ತಾ? ಇದು ಏನು, ಇದು ಏನು, ಯಹ ಕ್ಯಾ ಹೇ, ಯಹ ಕ್ಯಾ ಹೇ, ಯಹ ಅಂದ್ರೆ ಇದು, ಕ್ಯಾ ಅಂದ್ರೆ ಏನು, ಹೇ ಅಂದ್ರೆ ಆಗಿದೆ ಅಂತ. ಇದು ಏನಾಗಿದೆ, ಇದು ಏನು, ನಾವಿಷ್ಟೇ ಕೇಳೋದು ಕನ್ನಡದಲ್ಲಿ ಅಲ್ವಾ, ಅಂದ್ರೆ ಹಿಂದಿಯಲ್ಲಿ ಹೇ ಅಂತ ಬಳಸಬೇಕಾಗ್ತದೆ. ನೆಕ್ಸ್ಟ್ ಇದು ಲೇಖನಿ, ಇದು ಲೇಖನಿ, ಯಹ ಕಲಂ ಹೇ, ಯಹ ಕಲಂ ಹೇ, ಯಹ ಅಂದ್ರೆ ಇದು, ಕಲಂ ಅಂದ್ರೆ ಲೇಖನಿ, ಹೇ ಅಂದ್ರೆ ಆಗಿದೆ. ಈಗ ಈ ವಾಕ್ಯವನ್ನು ಪ್ರಶ್ನೆ ರೂಪಕ್ಕೆ ತರಬೇಕಿದ್ರೆ ಈ ತರ ಇದು ಲೇಖನಿಯೇ ಅಂತ ಹೇಳಿ ಕೇಳಬೇಕಿದ್ರೆ ಈ ವಾಕ್ಯದ ಮೊದಲಿಗೆ ಕ್ಯಾ ಹಾಕಿದ್ರೆ ಆಯ್ತು. ಹಾಕಿದಾಗ ಕ್ಯಾ ಯಹ ಕಲಂ ಹೇ, ಕ್ಯಾ ಯಹ ಕಲಂ ಹೇ ಅಂತ ಆಗ್ತದೆ. ಆಯ್ತಾ? ಇದು ಏನು, ಯಹ ಕ್ಯಾ ಹೇ, ಇದು ಅಂದ್ರೆ ಯಹ, ಏನು ಅಂದ್ರೆ ಕ್ಯಾ, ಹೇ ಅಂದ್ರೆ ಆಗಿದೆ ಅಂತ. ಸರಿನಾ? ನೆಕ್ಸ್ಟ್ ಇದು ಲೇಖನಿಯೇ, ಕ್ಯಾ ಯಹ ಕಲಂ ಹೇ, ಕ್ಯಾ ಯಹ ಕಲಂ ಹೇ, ಇದನ್ನ ಹೇಗೆ ರಚಿಸುವುದಂತ ನಿಮ್ಗೆ ಗೊತ್ತುಂಟು ಅಲ್ವಾ? ಇದಕ್ಕೆ ಉತ್ತರವಾಗಿ ಹೌದು ಇದು ಲೇಖನಿ ಅಂತ ಹೇಳ್ಬೋದು ನೀವು. ಹೌದು ಇದು ಲೇಖನಿ, ಅಥವಾ ಅಲ್ಲ ಇದು ಲೇಖನಿ ಅಲ್ಲ ಅಂತ ಕೂಡ ಹೇಳ್ಬೋದು. ಹೌದು ಇದು ಲೇಖನಿ ಅಂತೇಳಿ ಹೇಳಲಿಕ್ಕೆ ಜಿ ಹಾ ಯಹ ಕಲಂ ಹೇ ಅಂತೇಳಿ ಹೇಳಬೇಕಾಗ್ತದೆ ಹಿಂದಿಯಲ್ಲಿ. ಹೌದು ಅಂದ್ರೆ ಹಾ,
ಹೌದು ಅಂದ್ರೆ ಹಾ, ಆದರೆ ಜಿ ಅಂತ ಹೇಳಿ ಹಾ ಜೊತೆ ಸೇರಿಸೋದ್ರಿಂದ ಸ್ವಲ್ಪ ಹೆಚ್ಚು ಗೌರವ ಕೊಟ್ಟಾಗ್ತದೆ. ನೀವು ಯಾರ ಯಾರ ಜೊತೆ ಮಾತಾಡ್ತಿದ್ದೀರಿ ಅವರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟಾಗ್ತದೆ. ಜಿ ಹಾ ಅಂದ್ರೆ ಹೌದು, ಇದು ಲೇಖನಿ ಅಂದ್ರೆ ಯಹ ಕಲಂ ಹೇ, ಅಲ್ಲ ಇದು ಲೇಖನಿ ಅಲ್ಲ ಅಂತ ಹೇಳಲಿಕ್ಕೆ ಜಿ ನಹಿ ಯಹ ಕಲಂ ನಹಿ ಹೇ. ಜಿ ನಹಿ ಅಂದ್ರೆ ಅಲ್ಲ, ನಹಿ ಅಂದ್ರೆ ಅಲ್ಲ, ಜಿ ಅಂತ ಹೇಳಿ ಹೇಳೋದ್ರಿಂದ ನೀವು ಯಾರಿಗೆ ಹೇಳ್ತಾ ಇದ್ದೀರಿ ಅವರಿಗೆ ಸ್ವಲ್ಪ ಮರ್ಯಾದೆ ಕೊಟ್ಟಾಗ ಆಗ್ತದೆ. ಜಿ ನಹಿ ಅಲ್ಲ, ಇದು ಯಹ ಲೇಖನಿ ಕಲಂ ಅಲ್ಲ, ನಹಿ ಹೇ. ಆಯ್ತಾ? ನೆಕ್ಸ್ಟ್, ಇದು ಲೇಖನಿಯೇ ಕ್ಯಾ ಯಹ ಕಲಂ ಹೇ, ಕ್ಯಾ ಯಹ ಕಲಂ ಹೇ, ಅಲ್ಲ ಇದು ಲೇಖನಿ ಅಲ್ಲ, ಇದು ಪುಸ್ತಕ. ಜಿ ನಹಿ ಯಹ ಕಲಂ ನಹಿ ಹೇ, ಯಹ ಕಿತಾಬ್ ಹೇ. ಜಿ ನಹಿ ಯಹ ಕಲಂ ನಹಿ ಹೇ, ಯಹ ಕಿತಾಬ್ ಹೇ. ಸರಿನಾ? ಈ ಪುಸ್ತಕ ನಿಮ್ಮದು, ಈ ಪುಸ್ತಕ ನಿಮ್ಮದು. ಯಹ ಕಿತಾಬ್ ತುಮ್ಹಾರಿ ಹೇ, ಯಹ ಕಿತಾಬ್ ತುಮ್ಹಾರಿ ಹೇ. ಈಗ ಈ ವಾಕ್ಯವನ್ನು ನೀವು ಹುಡುಗನಿಗೂ ಹೇಳಬಹುದು ಅಥವಾ ಹುಡುಗಿಗೂ ಕೂಡ ಹೇಳಬಹುದು. ಯಾರಿಗೆ ಹೇಳಿದ್ರೂ ಕೂಡ ಈ ವಾಕ್ಯ ಬದಲಾಗುವುದಿಲ್ಲ. ಆಯ್ತಾ? ಇಲ್ಲಿ ಯಹ ಅಂದ್ರೆ ಈ, ಪುಸ್ತಕ ಅಂದ್ರೆ ಕಿತಾಬ್, ನಿಮ್ಮದು ಅಂದ್ರೆ ತುಮ್ಹಾರಿ, ಹೇ ಅಂದ್ರೆ ಆಗಿದೆ ಅಂತ. ಸರಿನಾ? ಇಲ್ಲಿ ತುಮ್ಹಾರಿ ಅಂತ ಬಳಸಿದ್ದೇವೆ, ತುಮ್ಹಾರ ಬಳಸಲಿಲ್ಲ. ತುಮ್ಹಾರಿ ಅಂತ ಹೇಳಿ ಯಾಕೆ ಬಳಸಿದ್ದೇವೆ ಅಂದ್ರೆ ಕಿತಾಬ್ ಪುಸ್ತಕ ಅನ್ನುವಂಥದ್ದು ಹಿಂದಿಯಲ್ಲಿ ಸ್ತ್ರೀಲಿಂಗದಲ್ಲಿ ಬರ್ತದೆ. ಸ್ತ್ರೀಲಿಂಗದಲ್ಲಿ ಪುಸ್ತಕ ಬರುವುದರಿಂದ ತುಮ್ಹಾರಿ ಅಂತ ಹೇಳಿ ಬಳಸಿದ್ದೇವೆ. ಇದು ನೀವು ಯಾರಿಗೆ ಹೇಳ್ತಾ ಇದ್ದೀರಿ ಅವರ ಲಿಂಗದ ಮೇಲೆ ಡಿಪೆಂಡ್ ಆಗಿಲ್ಲ. ಸರಿನಾ? ಹಾಗಾಗಿ ನೀವು ಇದನ್ನು ಹುಡುಗನಿಗೂ ಹೇಳ್ಬೋದು, ಹುಡುಗಿಗೂ ಹೇಳ್ಬೋದು. ಈ ವಾಕ್ಯದಲ್ಲಿ ಏನು ಬದಲಾವಣೆ ಇರುವುದಿಲ್ಲ. ಸರಿನಾ? ಈಗ ಈ ವಾಕ್ಯವನ್ನು ಪ್ರಶ್ನೆ ರೂಪಕ್ಕೆ ತರಬೇಕಂತಿದ್ರೆ, ಈ ತರ ಈ ಪುಸ್ತಕ ನಿಮ್ಮದೇ ಅಂತ ಹೇಳಿ ಕೇಳಬೇಕಂತಿದ್ರೆ, ಈ ವಾಕ್ಯದ ಮೊದಲಿಗೆ ಕ್ಯಾ ಹಾಕಿದ್ರೆ ಆಯ್ತು ಅಷ್ಟೇ. ನಾನು ಹೇಳಿದೆ ಅಲ್ವಾ, ನೀವು ಈ ನಿಯಮವನ್ನು ಎಲ್ಲಾ ವಾಕ್ಯಗಳಿಗೂ ಹಾಕಬಹುದು. ಸರಿನಾ? ಕ್ಯಾ ಯಹ ಕಿತಾಬ್ ತುಮ್ಹಾರಿ ಹೇ, ಕ್ಯಾ ಹಾಕಿದ್ದಷ್ಟೇ ಇದ್ರ ಮೊದಲು. ಕ್ಯಾ ಯಹ ಕಿತಾಬ್ ತುಮ್ಹಾರಿ ಹೇ, ಈ ಪುಸ್ತಕ ನಿಮ್ಮದೇ, ಪ್ರಶ್ನೆ ಮಾಡ್ತಾ ಇದ್ದೀರಿ. ಹೌದು, ಈ ಪುಸ್ತಕ ನನ್ನದು. ಜಿ ಹಾ ಯಹ ಕಿತಾಬ್ ಮೇರಿ ಹೇ, ಜಿ ಹಾ ಯಹ ಕಿತಾಬ್ ಮೇರಿ ಹೇ. ಜಿ ಹಾ ಅಂದ್ರೆ ಹೌದು, ಯಹ ಅಂದ್ರೆ ಈ, ಕಿತಾಬ್ ಅಂದ್ರೆ ಪುಸ್ತಕ, ಮೇರಿ ಹೇ ಅಂದ್ರೆ ನನ್ನದಾಗಿದೆ ಅಂತ. ಇಲ್ಲಿ ಮೇರಿ ಅಂತ ಹೇಳಿ ಯಾಕೆ ಬಳಸಿದ್ದೇವೆ ಅಂದ್ರೆ ಕಿತಾಬ್ ಅನ್ನುವಂಥದ್ದು ಸ್ತ್ರೀಲಿಂಗ, ಹಾಗಾಗಿ ಮೇರಿ ಅಂತ ಬಳಸಿದ್ದೇವೆ. ಈ ವಾಕ್ಯವನ್ನು ಒಬ್ಬ ಹುಡುಗನೇ ಹೇಳ್ಬೋದು ಅಥವಾ ಒಬ್ಬಳು ಹುಡುಗಿಯೇ ಹೇಳ್ಬೋದು, ಆದ್ರೆ ಹಿಂದಿಯಲ್ಲಿ ಈ ವಾಕ್ಯ ಬದಲಾಗುವುದಿಲ್ಲ. ಸರಿನಾ? ನೀನು ಕೆಲಸ ಮಾಡುತ್ತಾ ಇದ್ದಿ, ನೀನು ಕೆಲಸ ಮಾಡುತ್ತಾ ಇದ್ದಿ. ತು ಕಾಮ್ ಕರ್ ರಹಾ ಹೇ, ತು ಕಾಮ್ ಕರ್ ರಹಾ ಹೇ. ಇಲ್ಲಿ ತು ಅಂದ್ರೆ ನೀನು, ಕಾಮ್ ಅಂದ್ರೆ ಕೆಲಸ, ಕರ್ ಅಂದ್ರೆ ಮಾಡು, ರಹ ಅಂದ್ರೆ ತಾ, ಹೇ ಅಂದ್ರೆ ಇದ್ದಿ. ಆಯ್ತಾ? ತು ಬಳಸಿ ಈ ತರ ಹೇಳ್ಬೋದು, ತುಮ್ ಅಥವಾ ಆಪ್ ಬಳಸಿ ಈ ತರ ಹೇಳ್ಬೋದು. ತುಮ್ ಕಾಮ್ ಕರ್ ರಹೇ ಹೋ, ತುಮ್ ಕಾಮ್ ಕರ್ ರಹೇ ಹೋ, ತುಮ್ ಜೊತೆ ಹೋ ಬರ್ತದೆ. ಇಲ್ಲ ಆಪ್ ಕಾಮ್ ಕರ್ ರಹೇ ಹೇ, ಆಪ್ ಕಾಮ್ ಕರ್ ರಹೇ ಹೇ, ಈ ತರ ಕೂಡ ಹೇಳ್ಬೋದು. ಆಯ್ತಾ? ಈಗ ಈ ವಾಕ್ಯವನ್ನು ಈ ತರ ಒಂದು ಪ್ರಶ್ನೆಯನ್ನು ಮಾಡಬೇಕಂತಿದ್ರೆ, ಈ ವಾಕ್ಯವನ್ನು ಈ ತರ ಪ್ರಶ್ನೆ ಮಾಡಬೇಕಂತಿದ್ರೆ, ನೀನು ಕೆಲಸ ಮಾಡುತ್ತಾ ಇದ್ದೀಯೇ ಅಂತ ಹೇಳಿ ಕೇಳಬೇಕಂತಿದ್ರೆ, ಈ ಎರಡು ವಾಕ್ಯಗಳ ಮೊದಲಿಗೆ ಕ್ಯಾ ಹಾಕಿದ್ರೆ ಆಯ್ತಷ್ಟೇ. ಕ್ಯಾ ತು ಕಾಮ್ ಕರ್ ರಹಾ ಹೇ ಅಂದ್ರೆ ನೀನು ಕೆಲಸ ಮಾಡುತ್ತಾ ಇದ್ದೀಯೇ. ಕ್ಯಾ ತುಮ್ ಕಾಮ್ ಕರ್ ರಹೇ ಹೋ, ನೀವು ಕೆಲಸ ಮಾಡುತ್ತಾ ಇದ್ದೀರೆ. ಕ್ಯಾ ಆಪ್ ಕಾಮ್ ಕರ್ ರಹೇ ಹೇ, ನೀವು ಕೆಲಸ ಮಾಡುತ್ತಾ ಇದ್ದೀರೆ, ಈ ತರ.
ಸ್ವಲ್ಪ ಗೌರವ ಕೊಟ್ಟ, ಕೊಟ್ಟು ಕೇಳುವಂಥದ್ದು. ಆಯ್ತಾ? ನೆಕ್ಸ್ಟ್, ನೀನು ಏನು ಮಾಡುತ್ತಾ ಇದ್ದಿ, ನೀನು ಏನು ಮಾಡುತ್ತಾ ಇದ್ದಿ, ತೂ ಕ್ಯಾ ಕರ್ ರಹಾ ಹೇ, ತೂ ಕ್ಯಾ ಕರ್ ರಹಾ ಹೇ. ತೂ ಅಂದ್ರೆ ನೀನು, ಕ್ಯಾ ಅಂದ್ರೆ ಏನು, ಕರ್ ಅಂದ್ರೆ ಮಾಡು, ರಹಾ ಅಂದ್ರೆ ತಾ, ಹೇ ಅಂದ್ರೆ ಇದ್ದಿ. ಆಯ್ತಾ? ತುಮ್ ಹಾಗೂ ಆಪ್ ಅನ್ನು ಬಳಸಿ ಈ ತರ ಹೇಳ್ಬೋದು. ತುಮ್ ಕ್ಯಾ ಕರ್ ರಹೇ ಹೋ, ಅಥವಾ ಆಪ್ ಕ್ಯಾ ಕರ್ ರಹೇ ಹೇ, ಈ ತರ ಕೂಡ ಕೇಳ್ಬೋದು. ನೀನು ಅಲ್ಲಿ ಏನು ಮಾಡುತ್ತಾ ಇದ್ದಿ, ನೀನು ಅಲ್ಲಿ ಆ ಜಾಗದಲ್ಲಿ ಅಲ್ಲಿ ಏನು ಮಾಡುತ್ತಾ ಇದ್ದಿ. ತೂ ವಹಾ ಕ್ಯಾ ಕರ್ ರಹಾ ಹೇ, ತೂ ವಹಾ ಕ್ಯಾ ಕರ್ ರಹಾ ಹೇ. ತೂ ಅಂದ್ರೆ ನೀನು, ವಹಾ ಅಂದ್ರೆ ಅಲ್ಲಿ, ಕ್ಯಾ ಅಂದ್ರೆ ಏನು, ಕರ್ ಅಂದ್ರೆ ಮಾಡು, ರಹಾ ಅಂದ್ರೆ ತಾ, ಹೇ ಅಂದ್ರೆ ಇದ್ದಿ. ತುಮ್ ಬಳಸಿ ಈ ತರ ಕೂಡ ಹೇಳ್ಬೋದು. ತುಮ್ ವಹಾ ಕ್ಯಾ ಕರ್ ರಹೇ ಹೋ, ಅಥವಾ ಆಪ್ ವಹಾ ಕ್ಯಾ ಕರ್ ರಹೇ ಹೇ, ಈ ತರ ಕೂಡ ನೀವು ಕೇಳ್ಬೋದು. ಸರಿನಾ? ಈಗ ನೀವಾಗಿಯೇ ಹೋಗಿ ಕೆಲವು ವಾಕ್ಯಗಳನ್ನು ರಚಿಸಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ನಮ್ಮ ಚಾನಲ್ನ ವಿಡಿಯೋಸ್ ನೋಡಬೇಕಂತಿದ್ರೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಆಲ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್, ನೀವು ನಿಮ್ಮ ಚಾನಲ್ನ ಸೆಟ್ಟಿಂಗ್ಸಿಗೆ ಹೋಗಿ, ಆ್ಯಪ್ಸ್ ಆ್ಯಂಡ್ ನೋಟಿಫಿಕೇಷನ್ಸಿಗೆ ಹೋಗಿ, ನೋಟಿಫಿಕೇಷನ್ಸಿಗೆ ಹೋಗಿ, ಯೂಟ್ಯೂಬಿಗೆ ಹೋಗಿ, ಬಲಗಡೆಯಲ್ಲಿರುವ ಎಲ್ಲ ಆಪ್ಷನ್ ಅನ್ನು ಆನ್ ಮಾಡಿ.